हलो हाई अस्सलाम वालेकुम एम ब्लॉग्स के स्वागत इवत ना मैंगो ग्लेज केक यी नोडक बरण नानी मोदी बौल तेदी अदे कपस्टु मैदा बौल मेले सानियान दीनि अदे कपस्टु मैदा टेबल स्पून बेकिंग पौडर ಸ್ವಲ್ಪ ಉಪ್ಪು ಹಾಗೂ ಒಂದು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕಿ ಅದನ್ನು ಸಾನಿಸ್ತಾ ಇದ್ದೀನಿ. ಇದನ್ನು ನೀವೀಗ ಎರಡರಿಂದ ಮೂರು ಸಲ ಸಾನಿಸಿದರೆ ಕೇಕ್ ಚೆನ್ನಾಗಿ ಉಬ್ಬಿ ಬರ್ತದೆ. ಈಗ ಸಾನಿಸಿ ನೋಡಿ ತೆಗೆದಿರ್ತಾ ಇದ್ದೀನಿ. ಈಗ ತೆಗೆದಿಟ್ಟಂಥ ಮಿಶ್ರಣವನ್ನು ಚೆನ್ನಾಗಿ ಈಗ ಒಂದು ವಿಸ್ಕ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ತೆಗೆದಿಟ್ಕೊಳ್ಳೋಣ. ಆಮೇಲೆ ಇನ್ನೊಂದು ಡ್ರೈ ಆದ ಬೌಲ್ಗೆ ನಾನಿಲ್ಲಿ ಮೂರು ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಮೊಟ್ಟೆ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ವಿನಿಗರನ್ನು ಹಾಕ್ತಾ ಇದ್ದೀನಿ. ಮೊಟ್ಟೆ ಬೀಟ್ ಮಾಡೋದಕ್ಕಿಂತ ಮೊದಲೇ ವಿನಿಗರ್ ಹಾಕೋದ್ರಿಂದ ಅದು ಮೊಟ್ಟೆ ಸ್ಮೆಲ್ ಇರೋದಿಲ್ಲ. ಆಮೇಲೆ ಈಗ ನೋಡಿ ಅದನ್ನು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಇದು ಬೀಟ್ ಆಗುವಷ್ಟರಲ್ಲಿ ಅದಕ್ಕೀಗ ಒಂದು ಕಾಲ್ ಕಪ್ಪಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕಿ ಈಗ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ನೋಡಿ ನೀವು ಸ್ವಲ್ಪ ಸ್ವಲ್ಪ ಸಹ ಹಾಕ್ಕೊಳ್ಬೋದು. ನಾನು ಇಲ್ಲಿ ಒಟ್ಟಿಗೆ ಸನ್ಫ್ಲವರ್ ಆಯಿಲನ್ನು ಹಾಕಿದ್ದೀನಿ. ಅದಕ್ಕೀಗ ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಒಂದು ಶುಗರನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಹಾಕಿ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಫ್ಲಫಿಯಾಗಿ ಕ್ರೀಮ್ ರೂಪಕ್ಕೆ ಬರಬೇಕು ಅಷ್ಟರವರೆಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನಾನಿಲ್ಲಿ ಅವ್ರದ್ದು ಟೈಗರ್ ಅವರ ಮ್ಯಾಂಗೋ ಎಸಸ್ ತೆಗ್ದಿದ್ದೀನಿ ಸ್ವಲ್ಪ ಕಲರಿಗಾಗಿ. ಅದನ್ನೀಗ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಕಲರ್. ನೀವಿಲ್ಲಿ ನಿಮ್ಮ ಹತ್ರ ಮ್ಯಾಂಗೋ ಕಲರ್ ಇದ್ರೂ ಸಹ ಹಾಕ್ಕೊಳ್ಬೋದು. ನಾವಿಲ್ಲಿ ಎಸಸನ್ನು ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಕಟ್ ಆ್ಯಂಡ್ ಫೋಲ್ಡ್ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದನ್ನು ಒಂದು ಸಲಕ್ಕೆ. ಅದಕ್ಕೀಗ ಬಿಸಿ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬಿಸಿ ಹಾಲನ್ನು ತೆಗ್ದಿದ್ದೀನಿ ನಾಯಿಗೆ. ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಕಿ ಈಗ ನೋಡಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೀಟ್ರ್ ಬಳಸ್ಲಿಕ್ಕೆ ಹೋಗಬೇಡಿ. ಆದಷ್ಟು ಸ್ಪ್ಯಾಚುಲ ಅಥವಾ ವಿಸ್ಕ್ನಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೂ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ನಾನಿಲ್ಲಿ ಒಂದು ಕೆ ಜಿ ಕೇಕ್ ಮಾಡೋದ್ರಿಂದ ಒಂದು ಕೆ ಜಿಯ ಕೇಕ್ ಟಿನ್ಗೆ ಬಟರ್ ಪೇಪರನ್ನು ಹಾಕಿ ಆಯಿಲ್ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾವು ಮಾಡಿಟ್ಟಂಥ ಬ್ಯಾಟ್ರನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕೇಕ್ ರೆಡಿ ಬ್ಯಾಟ್ರಲ್ಲಿ ರೆಡಿ ಮಾಡೋದಕ್ಕಿಂತ ಮೊದಲೇ ಗ್ಯಾಸಲ್ಲಿ ಒಂದು ಕಡಾಯಿಯನ್ನಿಟ್ಟು 10 ನಿಮಿಷ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೀನಿ. ನೀವು ಓವನಲ್ಲಿ ಮಾಡೋದಾದರೆ ಓವನನ್ನು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ. 180 ಡಿಗ್ರಿ ಸೆಲ್ಸಿಯಲ್ಲಿ ಇಟ್ಟು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ. ಅದನ್ನು 2-3 ಸಲ ಟ್ಯಾಪ್ ಮಾಡಿ ಇದನ್ನು ಕೇಕ್ ಟಿನ್ನನ್ನು ಹಾಗೆ ಮಾಡೋದ್ರಿಂದ ಅದರಲ್ಲಿ ಏರ್ ಬಬಲ್ಸ್ ಏನೂ ಇರೋದಿಲ್ಲ. ಈಗ ನೋಡಿ ನಮ್ಮದಿಲ್ಲಿ ಕಡಾಯಿ ಪ್ರೀ ಹೀಟ್ ಆಗಿದೆ. ಒಂದು 10 ನಿಮಿಷ ನೋಡ್ಬೋದು. ನಾನು ಅದಕ್ಕೆ ಅಂಥದ್ದೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಅದ್ರ ಮೇಲೆ ನಾವು ಕೇಕ್ ಟಿನ್ನನ್ನು ಇಡೋಣ. ನಿಧಾನವಾಗಿ ಇಟ್ಟು ಮುಚ್ಚಳ ಮುಚ್ಚಿ ಅದರ ಮೇಲೆ ಒಂದು ಭಾರವಾದ ಒಂದು ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಒಂದು ನಾವು ಕುಟ್ಟಣಿಗೆ ಅಂತ ಹೇಳ್ತೇವೆ ಅದನ್ನಿಟ್ಟು ಒಂದು 40-45 ನಿಮಿಷ ಬೇಕಾಗಲಿಕ್ಕೆ ಬಿಡೋಣ. ಅಷ್ಟರವರೆಗೆ ಇಲ್ಲಿ ನಾನು 1-1.5 ಕಪ್ಪಷ್ಟು ಕ್ರೀಮ್ ತೆಗ್ದಿದ್ದೀನಿ. ಅದನ್ನು ಸ್ವಲ್ಪ ಬೀಟ್ ಮಾಡಿದ್ದೀನಿ. ಅದು ವಿಡಿಯೋ ಕಟ್ಟಾಗಿದೆ. ಸ್ವಲ್ಪ ಬೀಟ್ ಆದಮೇಲೆ ಅದಕ್ಕೆ ಟೈಗರ್ ಅವರ ಮ್ಯಾಂಗೋ ಎಸಸನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಆಗಬೇಕು. ಅದು ನಾವು ಬೌಲನ್ನು ತಿರುಗಿಸುವಾಗ ಕ್ರೀಮ್ ಕೆಳಗೆ ಬೀರಬಾರ್ದು. ಅಷ್ಟರವರೆಗೆ ಚೆನ್ನಾಗಿ ಫ್ಲಫಿಯಾಗಿ ಬರಬೇಕು. ಅದು ಚೆನ್ನಾಗಿ ಬೀಟ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಕ್ರೀಮು. ಈಗ ನೋಡಿ ನಾನು ಬೌಲನ್ನು ಉಲ್ಟ ಮಾಡ್ತಿದ್ದೀನಿ. ಈಗ ಕ್ರೀಮ್ ಕೆಳಗೆ ಬೀಳ್ತಾ ಇಲ್ಲ. ಹೀಗೆ ಬಂದರೆ ಕ್ರೀಮ್ ಆಗಿದೆ ಅಂತ ಅರ್ಥ. ಈಗ ಅದನ್ನು ತೆಗೆದಿಟ್ಕೊಳ್ಳೋಣ. ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ನಾನು ಗ್ಲೇಸ್ ಅಂತ ತೆಗ್ದಿದ್ದೀನಿ. ಇದು ನ್ಯಾಚುರವ್ರದ್ದು ಗೋಲ್ಡನ್ ನ್ಯಾಚುರಲ್ ಗ್ಲೇಸ್ ಅಂತೇಳಿ ಗ್ಲೇಸ್ ಜಲ್ಲಿ ಇದು ಅಂಗಡಿಯಲ್ಲಿ ಸಿಗ್ತದೆ. ಅದನ್ನೀಗ 1-2 ಟೇಬಲ್ ಸ್ಪೂನ್ ತೆಗಿತಾ ಇದ್ದೀನಿ.
ಒಂದು ಬೌಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ತೆಗಿತಾ ಇದ್ದೀನಿ. ಇದಕ್ಕೆ ಒಂದು 180 ರೂಪಾಯಿನಷ್ಟುಂಟು, ಜಾಸ್ತಿ ಏನಿಲ್ಲ. ಈಗ ಎರಡು ಟೇಬಲ್ ಸ್ಪೂನು ಅದನ್ನು ಒಂದು ಬೌಲಿಗೆ ತೆಗೆದು ನೋಡಿ ಈ ರೀತಿ ಇರ್ತದೆ ಅದು. ಅದಕ್ಕೆ ನಾನೀಗ ಮ್ಯಾಂಗೋ ಟೈಗರ್ ಅವರ ಮ್ಯಾಂಗೋ ಎಸ್ಎಸ್ ಅನ್ನು ಹಾಕ್ತಾ ಇದ್ದೀನಿ. ಒಂದು ಎರಡು ಟೇಬಲ್ ಸ್ಪೂನ್ ಸಾರಿ ಎರಡು ಡ್ರಾಪ್ಸ್ ಅಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೀಗ ಸ್ವಲ್ಪ ನಾನು ಲೆಮನ್ ಅವರ ಎಲ್ಲೋ ಲೆಮನ್ ಡೈಮಂಡ್ ಎಲ್ಲೋ ಕಲರ್ ಅನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬೇಡ. ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೊಂದು ಕ್ರೀಮಿ ರೂಪಕ್ಕೆ ಬರ್ತದೆ. ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ನೋಡಿ. ಈ ಅದಕ್ಕೆ ಬರಬೇಕು. ಈಗ ನೋಡಿ ಕೇಕ್ ಇಲ್ಲಿ ಆಗಿದೆ, ಅದನ್ನು ನಾನು ಮೂರು ಲೇಯರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಈಗ ಅದಕ್ಕೆ ಮೊದಲಿಗೆ ಒಂದು ಕೇಕ್ ಬೋರ್ಡಿಗೆ ಒಂದು ಸ್ವಲ್ಪ ಕ್ರೀಮನ್ನು ಹಾಕಿ ನಂತರ ಒಂದು ಕೇಕ್ ಪೀಸನ್ನು ಇಡ್ತಾ ಇದ್ದೀನಿ. ಸ್ಪಂಜನ್ನು ಕೇಕ್ ಸ್ಪಂಜನ್ನು ಇಡ್ತಾ ಇದ್ದೀನಿ. ಅದಕ್ಕೀಗ ಶುಗರ್ ಸಿರಪನ್ನು ಹಾಕ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಶುಗರಿಗೆ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಗರ್ ಸಿರಪ್ ತಯಾರು ಮಾಡಿದ್ದೀನಿ. ಈಗ ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕೇಕಿಗೆ ಅಪ್ಲೈ ಮಾಡಿ. ಕೇಕ್ ಹೀಗೆ ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿ ಬರ್ತದೆ ನೋಡಿ. ಹಾಕಿ ನಂತರ ನಾವು ತಯಾರು ಮಾಡಿದಂತಹ ಕ್ರೀಮನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಒಂದು ಸ್ಪ್ಯಾಚುಲದಿಂದ ನೋಡಿ ಈ ರೀತಿ ಚೆನ್ನಾಗಿದ್ದು ಮಾಡಿ ನೋಡ್ಬೋದು. ನಿಧಾನವಾಗಿ ಮಾಡಿ. ನೀವು ಬೇಕಾದರೆ ಅದರ ಮೇಲೆ ಮ್ಯಾಂಗೋ ಪೀಸನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಅದನ್ನು ಸಹ ಹಾಕ್ಕೊಳ್ಬೋದು. ನಾನಿಲ್ಲ ಹಾಕ್ತಾ ಇಲ್ಲ. ಈಗ ಎರಡನೇ ಕೇಕ್ ಸ್ಪಂಜನ್ನು ಇಡ್ತಾ ಇದ್ದೀನಿ. ಈಗ ಸೇಮ್ ರಿಪೀಟ್ ಪ್ರೋಸೆಸನ್ನು ಮಾಡ್ತಾ ಇದ್ದೀನಿ. ಅದರ ಮೇಲೆ ಶುಗರ್ ಸಿರಪನ್ನು ಹಾಕಿ ಅದರ ಮೇಲೆ ಕ್ರೀಮನ್ನು ಹಾಕ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿ ಕಾಣುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೊಂದು ಸ್ಪಂಜ್ ಮೇಲೆ ಶುಗರ್ ಸಿರಪ್ ಹಾಕಿ ಅದರ ಮೇಲೆ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಈಗ ಎಲ್ಲಕ್ಕಿಂತ ಲಾಸ್ಟ್ ಪಾರ್ಟ್ ಇರ್ತದಲ್ಲ ನಮ್ಮದು ಕೇಕಿದು, ಅದರ ಭಾಗವನ್ನು ಈಗ ಮೇಲೆ ಇಡ್ತಾ ಇದ್ದೀನಿ. ಅದರ ಮೇಲೆ ಈಗ ಶುಗರ್ ಸಿರಪ್ಪನ್ನು ಹಾಕಿ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಈಗ ಶುಗರ್ ಸಿರಪ್ಪನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಕಿ ನೋಡಿ ಈಗ ಕ್ರೀಮ್ ಹಾಕ್ತಾ ಇದ್ದೀನಿ ಅದರ ಮೇಲೆಗೆ. ಕ್ರೀಮನ್ನು ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡಿ, ಅದು ಸ್ಪಂಜ್ ಹೊರಗಡೆ ಕಾಣದಾಗೆ ಚೆನ್ನಾಗಿ ಕೋಟಿಂಗ್ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಕೋಟಿಂಗ್ ಮಾಡಿ. ನೋಡಿ ಕಾರ್ಡ್, ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದ್ದರೆ, ಹಳೆ ಎ ಟಿ ಎಮ್ ಕಾರ್ಡ್ ಅಥವಾ ಯಾವುದಾದ್ರೂ ವಿಸಿಟಿಂಗ್ ಕಾರ್ಡ್ ಇದ್ದರೆ ಅದರಲ್ಲಿ ಸಹ ನೀವೀಗ ಈ ರೀತಿ ಕ್ರೀಮನ್ನು ಚೆನ್ನಾಗಿ ಕೇಕಿಗೆ ಫಿನಿಷಿಂಗ್ ಕೊಡ್ಬೋದು. ಇದೇ ಬೇಕಂತೇನಿಲ್ಲ, ನಿಮ್ಮ ಹತ್ರ ಯಾವುದುಂಟು ಅದರಲ್ಲಿ ಸ್ಪ್ಯಾಚುಲದಲ್ಲಿ ಸಹ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ. ಈಗ ನೀಟಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ಬೋದು. ಇದನ್ನೊಂದು 10 ನಿಮಿಷ ಫ್ರಿಡ್ಜಲ್ಲಿ ಇಡೋಣ. 10 ನಿಮಿಷದ ನಂತರ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನಾವು ತಯಾರು ಮಾಡಿಟ್ಟಂಥ ಗ್ಲೇಸನ್ನು ಇನ್ನೊಂದು ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಅಪ್ಲೈ ಮಾಡೋಣ ನೋಡಿ. ಈ ರೀತಿ ನೀವು ಒಂದು ಬೇಕಾದರೆ ಹಾಲಿನ ಪ್ಯಾಕೆಟ್ ಇರ್ತದಲ್ಲ ಅದರ ಒಳಗೂ ಸಹ ಹಾಕಿ ಒಟ್ಟೆ ಮಾಡಿ ಅದರ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ ಚೆನ್ನಾಗಿ ಹಾಕ್ಕೊಳ್ಳಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಅಪ್ಲೈ ಆಗಿದೆ ಅಂತ ನೋಡ್ಬೋದು. ಈಗ ಅದನ್ನೊಂದು 10 ನಿಮಿಷ ಫ್ರಿಡ್ಜಲ್ಲಿ ಇಟ್ಟು ನೋಡಿ, ನಾನು ಸ್ವಲ್ಪ ಕ್ರೀಮಿಂದ ಡೆಕೋರೇಷನ್ ಮಾಡಿದ್ದೀನಿ ನೋಡಿ. ಈಗ ಮ್ಯಾಂಗೋ ಗ್ಲೇಸ್ ಕೇಕ್ ರೆಡಿಯಾಗಿದೆ. ದಯವಿಟ್ಟು ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.